ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ನೆನಪಿನ ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ. ಅಂತಹ ಅದ್ಭುತ ಅನುಭವಗಳನ್ನು ನಾವು ತರುಣ್ ಅವ್ರ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀವಿ. ತರುಣ್ ಅವರು ಒಂದು ಯೂಕ್ ಐಕಾನ್ ಅಂತಲೇ ಹೇಳಬಹುದು. ಅಖಿಲ ಭಾರತ ಕಾರ್ಮಿಕರ ಹಿತ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು SLN ಸಂಸ್ಥೆಯ ಪ್ರೊಪ್ರೇಟರ್ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಮೊದಲಿಗೆ ನಾವು ನೆನಪಿನ ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ. ನಮಸ್ಕಾರ ತರುಣ್ ಅವರೇ. ನಮಸ್ಕಾರ ಸರ್. ಹಾಯ್. ಹಾಯ್ ತರುಣ್ ಅವರೇ, ನೀವು ಒಂಥರ ಯೂತ್ ಐಕಾನು, ಎಲ್ಲ ಯುವಕರಿಗೆ ಒಂಥರ ಮಾರ್ಗವಾಗಿದ್ದೀರಾ. ಸೊ ಇಂದಿನ ರಹಸ್ಯಗಳು ಏನು ಸರ್? ಸರ್, ನಾನೇನು ಯೂತ್ ಐಕಾನ್ ಅಂತ ನೀವೇನು ಹೇಳ್ತಾ ಇದ್ದೀರಾ ನನಗೇನು ಅನಿಸಿಲ್ಲ, ಬಟ್ ನೀವೆಲ್ಲ ಹೇಳ್ತಾ ಇದ್ದೀರಾ. ನಾನೇನು ಮಾರ್ಗದರ್ಶನ ಅಂತೇನಿಲ್ಲ, ನನ್ನ ಕೈಲಿ ಏನಾಗುತ್ತೋ ನಾನು ಮಾಡ್ತಾ ಇದ್ದೀನಿ. ದೇವ್ರು ನನಗೇನು ಶಕ್ತಿ ಕೊಟ್ಟಿದ್ದೇನೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಅಷ್ಟೇ. ಇಂದಿನ ಶಕ್ತಿ ಅಂತೇನಿಲ್ಲ, ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ನಾನು ಮಾಡ್ತಾ ಇದ್ದೀನಿ. ಓಕೆ. ಹಾಗೆ ತಾವು SLN ಕಂಪ್ನಿಯ ಪ್ರೊಪ್ರೇಟರ್ ಕೂಡ ಆಗಿದ್ದೀರಾ. ಸೊ ತಾವೇನೇನು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೆ SLN ಎಂಟರ್ಪ್ರೈಸಸ್ಸಲ್ಲಿ ತರುಣ್ ಅವರೇ? SLN ಎಂಟರ್ಪ್ರೈಸಸ್ ಅಂದರೆ ಇದು ಒಂದು ಜಾಬ್ ಪ್ಲೇಸ್ಮೆಂಟು. ಈಗ ತುಂಬ ಜನ ಎಂಪ್ಲಾಯೀಸು ಚೆನ್ನಾಗಿ ಓದಿರ್ತಾರೆ, ಕೆಲಸ ಇರಲ್ಲ, ಅಲಿತಾ ಇರ್ತಾರೆ ಕೆಲಸಗಳಿಗೆ. ನನಗೆ ಸ್ವಲ್ಪ ಕಂಪ್ನಿಗಳು ಟಚ್ ಇದೆ. ಓಕೆ. ನಾನೊಂದು ಯೂನಿಯನ್ ಲೀಡರ್ ಆಗಿರೋದ್ರಿಂದ ಕಾರ್ಮಿಕರಿಗೊಂದು ನ್ಯಾಯ ಸಲ್ಲಿಸ್ಬೇಕು, ಹಂಗಾಗಿ ನಾನೊಂದು ಸಂಸ್ಥೆ ಮಾಡಿದ್ದೀನಿ. ನನ್ನ ಕಡೆಯಿಂದ ಏನು ಸಹಾಯ ಆಗುತ್ತೋ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್, ತಮ್ಗೆ ಯಾರಾದರೂ ಗುರು ಅಂತ ಇದ್ದಾರಾ? ಅವ್ರ ಮಾರ್ಗದರ್ಶನ ನಡೀತಾ ಇದ್ದೀರಾ? ಸರ್, ಗುರು ಅಂತ ಅಂದರೆ ನನಗೆ ಗೊತ್ತಿರೋಂಗೆ ಫಸ್ಟು ತಂದೆ ತಾಯಿಗಿಂತ ಗುರು ಯಾರೂ ಇಲ್ಲ. ಫಸ್ಟು ನನಗೆ ಅವರೇ ಗುರುಗಳು. ಅವ್ರು ಬಿಟ್ಟರೆ ನನಗೆ ಒಂದು ವೆಲ್ ವಿಶರು, ಗಾಡ್ ಫಾದರ್ ಅಂತ ಅಂದರೆ ನಮ್ಮ ಡಾಕ್ಟರ್ HM ಕೃಷ್ಣಮೂರ್ತಿ ಅವರು. ಅವರು ನಾವೇನೇ ತಪ್ಪು ಮಾಡಲಿ, ಏನೇ ಒಳ್ಳೇದು ಮಾಡಲಿ, ನಮ್ಗೆ ತಿತ್ತಾ ಹೋಗ್ತಾರೆ. ನಾವೇನೇ ಒಳ್ಳೆ ಕೆಲಸಕ್ಕಾಗಲಿ, ನೀವು ಮಾಡ್ರಪ್ಪ ನಾನು ಇದ್ದೀನಿ ಅಂತ ಒಂದು ಒಳ್ಳೆ ಧೈರ್ಯ ಕೊಡ್ತಾರೆ. ಅವರೇ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಓಕೆ. ಹಾಗೆ ತಾವು ಅನಿಮಲ್ ರೆಸ್ಕ್ಯೂನು ಮಾಡ್ತಾ ಇರ್ತೀರಾ ಅವಾಗವಾಗ. ಸೊ ಇದಕ್ಕೆ ಯಾರೆಲ್ಲ ಗುರುಗಳು ಅಥವಾ ಪ್ರೇರೇಪಣೆ ಯಾವ ರೀತಿ ಸರ್? ಅನಿಮಲ್ಸ್ ಇದೆಲ್ಲ ಯಾರು ಸರ್ ಹೇಳಿ ನಿಮಗೆ? ಇದೆಲ್ಲ ನಮ್ಗೆ ಗೊತ್ತು ಸರ್, ನಿಮ್ಮ ನಾವು ಫಾಲೋ ಮಾಡ್ತಾ ಇರ್ತೀವಿ, ಫೇಸ್ಬುಕ್ಕಲ್ಲಿ ಇದ್ದೀರಾ, ಫಾಲೋ ಮಾಡ್ತಾ ಇರ್ತೀವಿ. ಯಾಕಂದರೆ ನೀವು ಒಂದು ಯೂತ್ ಐಕಾನ್ ಆಗಿರಬೇಕಾದ್ರೆ ನಾವು ಯುವಕರೇ. ಸೊ ನಿಮ್ಮನ್ನು ನಾವು ಒಂದ್ಸಲ ಫಾಲೋ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸರ್. ಏನಿಲ್ಲ, ನನಗೆ ಒಬ್ಬರು ಬೆಳಗ್ಗೆ ವೆಲ್ವಿಶರ್ ಅಂತ ಹೇಳ್ಬೋದು, ಎತ್ತಿರಾಜ ನಾಯ್ಡು ಅಂಕಲ್ ಅಂತ, ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು. ಅವರು ಸುಮಾರು ಒಂದು 50 ಅನಾಥ ಶವಗಳನ್ನ ಮಣ್ಣು ಮಾಡಿದ್ದಾರೆ. ಸುಮಾರು ಅನಿಮಲ್ಸ್ನಾಗಿರ್ಬೋದು, ಹಸುಗಳಾಗಿರ್ಬೋದು, ನಾಯಿ ಆಗಿರ್ಬೋದು, ಸುಮಾರು ಜನ ಮಣ್ಣು ಮಾಡಿದ್ದಾರೆ ಅವರು. ಅವರು ನನಗೊಂದು ಪ್ರೇರಣೆ. ಅವ್ರ ಮುಖಾಂತರ ನಾವೊಂದು ಇಬ್ಬರು ಮೂರು ಜನ ಏನ ಮಣ್ಣು ಮಾಡಿದ್ದೀವಿ, ಅನಾಥ ಶವ ಅಂತ ಏನು ಹೇಳ್ತೀವಿ ಅದನ್ನು ಮಣ್ಣು ಮಾಡಿದ್ದೀವಿ ಅವ್ರ ನೇತೃತ್ವದಲ್ಲೇ. ನೆಕ್ಸ್ಟ್ ಇನ್ನೊಂದು ಒಂದು ಹಸು ಸತ್ತಿ ಬಿದ್ದಿತ್ತು ಇಲ್ಲಿ ನಮ್ಮ ನಿಯರ್ ಬೈ ಮನೆ ಹತ್ರನೇ. ನಾನು ಅದನ್ನು ನೋಡಿ ನಾವೇ ಎಲ್ಲರನ್ನು ಕರೆದು ನಾವೇ ತೊಗೊಂಡೋಗಿ ಎಲ್ಲ ಸಂಸ್ಕಾರ ಮಾಡಿದ್ವಿ. ಅವರೊಂದು ಪ್ರೇರಣೆ ಅಷ್ಟೇ, ಏನಿಲ್ಲ. ಯಾಕೆಂದರೆ ನಾವು ಮುಂದೆ ಓದ್ ಜಮದಲ್ಲಿ ನಾವೇನಾಗಿರ್ತೋ ಏನೋ ಗೊತ್ತಿಲ್ಲ. ಅವ್ರು ನಮ್ಮ ಅಣ್ಣ ತಮ್ಮದಿರಾಗಿರ್ಬೋದು, ಅಕ್ಕ ತಂಗಿದ್ದಾರೆ, ಏನೋ ಆಗಿರ್ತಾರೆ. ಒಂದು ಒಳ್ಳೆ ಕೆಲಸ, ಆ ಕೆಲಸ ಮಾಡಿದ್ದೀನಿ, ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ತೃಪ್ತಿ ಅನಿಸ್ತು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ. ಓಕೆ. ತರುಣ್ ಅವರೇ, ಚಿತ್ರರಂಗಕ್ಕೆ ನೀವೇನಾದರೂ ಬರ್ತಾ ಇದ್ದೀರಾ ಆದಷ್ಟು ಬೇಗ? ಸರ್ ನೋಡೋಣ ಸರ್, ದೇವ್ರ ಆಶೀರ್ವಾದ, ನನ್ನ ಆತ್ಮೀಯ ಸ್ನೇಹಿತರುಗಳು ಬೆಂಬಲ ಇದ್ದರೆ ಖಂಡಿತ ಬರ್ತೀನಿ ಸರ್. ಸರ್ ರಾಜಕೀಯಕ್ಕೆ? ಸರ್ ರಾಜಕೀಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸರ್. ನಮಗೂ ರಾಜಕೀಯಕ್ಕೆ ಸ್ವಲ್ಪ ದೂರ, ಆದರೂ ಎಲ್ಲರೂ ಒಡನಾಟ ಇದೆ, ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್ ಎಲ್ಲರನ್ನ. ಸರ್, ನಮ್ಮ ಕಾರ್ಯಕ್ರಮ ಬಂದು ನೆನಪಿನ ದೋಣಿ ಅಂತ. ಓಕೆ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ವಿಶೇಷ ಅನುಭವಗಳು ಏನಾಗಿದೆ ಅದ್ರಿನ ಬಗ್ಗೆ ನಮಗೆ ನಮ್ಮ ವೀಕ್ಷಕರಿಗೆ ಏನೇಳಕ್ಕೆ ಇಷ್ಟಪಡ್ತೀರಾ ಸರ್? ನೆನಪಿನ ದೋಣಿ. ಹೌದು. ಅಂದರೆ ಒಂಥರ ಟೈಟ್ಲ್ ಚೆನ್ನಾಗಿದೆ, ಯಾಕೆಂದರೆ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸ್ತಾ ಹೋಗುತ್ತೆ. ನಾನು ಇವಾಗ ಏನು ಬೆಳೆದಿದ್ದೀನಿ ಅಂತ ನೀವು ಹೇಳ್ತೀರಾ, ನಾನು ಇನ್ನೂ ಏನು ಬೆಳೆದಿಲ್ಲ, ಆದರೂ ನನಗೊಂದು ಹಳೆಯ ನೆನಪುಗಳು ಹೇಳ್ತೀನಿ. ಒಂದು 3 ವರ್ಷದಿಂದ ಹಿಂದೆ, ನಮ್ಮ 3 ವರ್ಷದಿಂದ ನಾನೇನು ಇರಲಿಲ್ಲ, ನನಗೆ ಯಾರೂ ಪರಿಚಯ ಇಲ್ಲ, ನಾನೊಬ್ಬ ಸಾಧಾರಣವಾದ ಮನುಷ್ಯ. ದೇವ್ರ ಆಶೀರ್ವಾದನೋ, ಫ್ರೆಂಡ್ಸ್ ಬೆಂಬಲನೋ ಗೊತ್ತಿಲ್ಲ, ಚೆನ್ನಾಗಿ ಬೆಳೆದಿದ್ದೀನಿ. ಯಾಕೆಂದರೆ ಒಂದೊತ್ತು ಊಟಕ್ಕೂ ಕಷ್ಟ ಇತ್ತು, ಇಲ್ಲಿಂದ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಕಷ್ಟ ಇತ್ತು, ಸುಮಾರು ಕಷ್ಟಪಟ್ಟಿದ್ದೀನಿ. ಸ್ನೇಹಿತರುಗಳು ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ನಾನು ಏನು ಕಷ್ಟಪಟ್ಟಿದ್ದೀನಿ ಆ ಕಷ್ಟ ಬೇರೆಯವ್ರು ಪಡಬಾರ್ದು ಅಂತೇಳಿ ನನ್ನ ಕೈಲಿ ಏನು ಸಹಾಯ ಆಗುತ್ತೋ ನಾನು ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಹಳೆ ನೆನಪುಗಳು ತುಂಬ ಇದೆ, ಹೇಳಿ ಸುಮ್ಮನೆ ಜನಕ್ಕೆಲ್ಲ ಬೇಜಾರಾಗೋದು ಬೇಡ, ಇರಲಿ.
ಸಾಕಷ್ಟು ನಮಗೆ. ಸರ್, ನೀವು ಸ್ಮಾರ್ಟ್ ವರ್ಕ್ನ ನಂಬ್ತೀರಾ, ಹಾರ್ಡ್ ವರ್ಕ್ನ ನಂಬ್ತೀರಾ? ಸರ್, ಹಾರ್ಡ್ ವರ್ಕ್ ಇರಬೇಕು ಸರ್. ಹಾರ್ಡ್ ವರ್ಕ್ ಇದ್ದರೆ ಮನುಷ್ಯ ನೆಕ್ಸ್ಟ್ ಸ್ಮಾರ್ಟ್ ಆಗಿರೋಕ್ಕಾಗುತ್ತೆ ಸರ್. ಓಕೆ, ಹಾಗಾಗಿ ಏಕೆಂದರೆ ಇವಾಗ ಕಷ್ಟಪಟ್ಟರೆ ಮುಂದೆ ಚೆನ್ನಾಗಿರೋಕ್ಕಾಗದಲ್ವಾ? ಹೌದು, ಕರೆಕ್ಟ್. ಸೊ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಈಸ್ ಈಕ್ವಲ್ ಟು ಲೈಫ್. ಲೈಫ್, ಓಕೆನಾ? ಕರೆಕ್ಟ್, ಖಂಡಿತ ಇದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜೊತೆ ತರುಣ್ ಅವ್ರು ಮಾತಾಡಿದ್ರು, ಅವರ ನೆನಪಿನ ದೋಣಿ ಬಗ್ಗೆ ಕೂಡ ಮಾತಾಡಿದ್ರು. ಸೊ ಇನ್ನಷ್ಟು ವಿಶೇಷಗಳನ್ನ ಮತ್ತು ಇನ್ನಷ್ಟು ವ್ಯಕ್ತಿಗಳ ಜೊತೆ ನಾನು ಮಾತಾಡ್ತೀನಿ ನಮ್ಮ ನೆನಪಿನ ದೋಣಿ ಕಾರ್ಯಕ್ರಮದಲ್ಲಿ. ಸೊ ತಾವೂ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಇದು ನಿಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಹೊಸ ಪ್ರತಿಭೆಗಳನ್ನ ನಾನು ನಿಮ್ಮ ಮುಂದೆ, ಎಲೆಮರೆಕಾಯಿಯಾಗಿರೋರನ್ನ ನಾನು ನಿಮ್ಮ ಮುಂದೆ ಗುರುತಿಸೋಕ್ಕೆ ಒಂದು ಸಣ್ಣ ಅವಕಾಶ ಆಗಿ ನಾನು ನೆನಪಿನ ದೋಣಿ ಕಾರ್ಯಕ್ರಮ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಪ್ರೋತ್ಸಾಹ ನಂಗೆ ಸದಾ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ಕಿಶೋರ್. ನಮಸ್ಕಾರ ಫ್ರೆಂಡ್ಸ್, ಬಾಯ್, ಲವ್ ಯು ಆಲ್.